ನಿಲ್ಲಿಸಿಕೊಳ್ಳಿ. ಕಾರಣವನ್ನು ಹೇಳಬೇಡಿ ಬೇರೆ. ನೀವಾಗಲಿ ನಿಮ್ಮ ಮಗ ಆಗಲಿ ಇಬ್ಬರ ಬಗ್ಗೆ ನಾನು ಸ್ಪರ್ಧೆಗೆ ತಯಾರಿದ್ದೇನೆ. ನಾನು ನಿಮ್ಮ ಮೇಲೆ ಅಪಾದನೆಗಳಿವೆ. 40% ಇತ್ಯಾದಿ ಇತ್ಯಾದಿ ಅವ್ಯಾವುದು ಆಪಾದನೆ ನಾನು ಮಾಡಿದ್ದೇನೆ. ನಿಷ್ಕಳಂಕನಾಗಿದ್ದೇನೆ ನಾನು. ನನ್ನ 25-26 ವರ್ಷ ಶಾಸಕನ ಅವಧಿಯಲ್ಲಿ ಯಾವುದೇ ಆಪಾದನೆಗಳು ಬಂದಿದೆ. ಶಾಸಕನಾದಾಗ ನಿಯಮಾವಳಿಯ ಒಳಗಡೆ ನನ್ನೆಲ್ಲ ಹೋರಾಟಗಳನ್ನ ಮಾಡಿದ್ದೆ. ಅದನ್ನು ನೀವೇನ್ ಮಾಡಿದ್ರಿ? ಯಡಿಯೂರಪ್ಪನವರ ವಿರುದ್ಧ ಇಷ್ಟುದ್ದ ಆಪಾದನೆ ಮಾಡಿ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಯ ವಿರುದ್ಧ ಆಪಾದ ಯಾರ ಬಗ್ಗೆ ಯಕ್ಷಚಿತ್ತಾಗಿ ಮಾತನಾಡಿದ್ದೀರೋ ನಮ್ಮ ಸಾಮರ್ಥ್ಯವೇ ಏನು ಅಂತ ಸಾಬೀತು ಮಾಡಕ್ಕೆ ನಾನು ಪ್ರಯತ್ನ ಎಂದು ಕೂಡ ನೀವು ಯಾರ ಬಗ್ಗೆನೂ ಗೌರವದಲ್ಲಿ ನಡ್ಕೊಂಡವರೇ ಅಲ್ಲ.